விற்கிறாங்க. ஓகே சார். அது எல்லாமே சேர்த்து ஒன்றே ட்ரிப். ஓகே சார், ரொம்ப நல்லா இருக்கு. அண்ட் கைஸ், வெல்கம் டு தேவிஸ் ஃபால்ஸ். ஃபைனலி மத்தே வந்துட்டு ಹಾಗೆ ಬ್ರದರ್ ಆಂಟಿ ಜೊತೆ ಬಂದಿದ್ದೀವಿ ಇಲ್ಲಿಂದ. ಇನ್ನೇನು ಇವಾಗ, ಎಕ್ಸ್ಕ್ಯೂಸ್ ಮೀ, ಇವಾಗ ಹೋಗ್ಬಿಟ್ಟು ಟಿಕೆಟ್ ತಗೊಳಣ. ಇಲ್ಲಿದೆ ನೋಡಿ ದೇವಿಸ್ ಫಾಲ್ಸ್, ನೇಪಾಳಿ 100 ರುಪೀಸ್ ಟಿಕೆಟ್ ಕಾಣಿಸ್ತಿದೆಯಾ? ಇದು ಹೋಗೋಣ. ನಮ್ಮ ಮುಗಿ ಬ್ರೋ ಆಲ್ರೆಡಿ ಹೋಗಿದ್ದಾರೆ. ಗೈಸ್, ದೇವಿಸ್ ಫಾಲ್ಸಿಗೆ ಬಂದು 100 ರುಪಿ ಅಲ್ಲ, 80 ರುಪೀಸ್, 80 ನೇಪಾಳಿ ರುಪೀಸ್. ಒಳಗೆ ಹೋಗೋಣ. ಏನು ಕ್ರೌಡ್ ಗುರು ಇಲ್ಲಿ, ಫುಲ್ ಆ್ಯಂಡ್ ಫುಲ್ ಕ್ರೌಡು. ನನಗೆ ಅನ್ನಿಸ್ದಂಗೆ ಇದು ಒಂಥರ ಪಾರ್ಕ್ ಥರನೇ ಇದೆ. ಗೈಸ, ಕಠ್ಮಂಡುವಲ್ಲಿ ನಾವು ಬುದ್ಧ ಪಾರ್ಕ್ ಅಂತ ಇದ್ವಲ್ಲ, ಅಲ್ಲಿ ಬಂದು ಸೇಮ್ ಇದೇ ಥರನೇ ಕಾಯಿನ ಹಾಕೋ ಸಂಪ್ರದಾಯ ಇತ್ತು. ಇಲ್ಲೂ ಅದೇನೆ ಈಡೇರುತ್ತೆ ಅಂತ ಒಂದು ನಂಬಿಕೆ ಅವರಿಗೆ. ಕಾಯಿನ ಕರೆಕ್ಟಾಗಿ ಅಲ್ಲಿ ದೇವರಿದೆ ನೋಡಿ, ಮದ್ದಿಕೆ ಅಲ್ಲಿ ಕಾಣಿಸ್ತಿದೆಯಾ? ಮದ್ದಿಕೆ ದೇವರಿದೆಯಲ್ಲ ಅಲ್ಲಿ, ಕರೆಕ್ಟಾಗಿ ಏನಾದರೂ ಬಿದ್ದರೆ ಅವರು ಅಂದ್ಕೊಂಡಿದ್ದು ಅಲ್ಲಿ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದು ನಿಜ ಆಗುತ್ತೆ ಅಂತ. ಏ ಬ್ರದರ್ ಅವ್ರು ಹಾಕಿದ್ರು ಏನೋ. ಒಂದೊಂದು ಕಂಟ್ರಿಗೆ, ಒಂದೊಂದು ಸ್ಟೇಟಿಗೆ ಆಗಲಿ ಅವ್ರದ್ದೇ ಆದಂಥ ಒಂದು ಕಲ್ಚರ್, ಅದು ಒಂದು ಚೆನ್ನಾಗಿರುತ್ತೆ. ಅದು ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಮಗೆ. ಆಮಾಮ, ಅಲ್ಲಿ ನೋಡುವಲ್ಲ ಕೇವ್ಸ್ ಒಳಗೆ ಒಂದು ರಿಫ್ಲೆಕ್ಷನ್ ಬಿಡ್ತಾ ಇದೆ ಅನ್ನಲ್ಲ, ಇದೇ ರಿಫ್ಲೆಕ್ಷನೇ. ಆಪೋಸಿಟ್ ಈ ಕಡೆ ಬಂದಿದ್ದೀನಿ, ಅವ್ರು ಕಾಣಿಸ್ತಾ ಇದೆಯಲ್ಲ, ಹೀಗೆ ಆ ಕೇವ್ ಒಳಗೆ ನೀರು ಹೋಗ್ತಾ ಇದೆ. ಫಾಲ್ಸ್ ಬಂದು ಈ ಕಡೆ ಇದೆ, ನಾನು ಅಲ್ಲಿ ಹೋಗಿ ತೋರಿಸ್ತೀನಿ. ಫಾಲ್ಸ್ ಇಲ್ಲಿಂದ ಕಾಣಿಸ್ತದೆಯಾ? ಕಾಣಿಸಲ್ಲ, ನಾನು ಆ ಕಡೆ ಹೋಗಿ ತೋರಿಸ್ತೀನಿ. ಇದೆ ದೇವಿಸ್ ಫಾಲ್ಸು. ವರ್ತ್ ಇದೆಯಾ ಅಂದರೆ ವರ್ತಿದೆ. ನೀವು ಹಿಸ್ಟ್ರಿ ಒಂದು ಸ್ವಲ್ಪ ಸ್ಪಿರಿಚುವಲ್ ಅದು ಇದು ಅಂದ್ಕೊಂಡು ಬಂದರೆ ಸ್ವಲ್ಪ ವರ್ತಿದೆ. ಇಲ್ಲ ನೀನು ಬಂದು ಸುಮ್ಮನೆ ನೇಚರಿಗೋಸ್ಕರ ಬರ್ತೀನಿ ಅಂದ್ರೆ ಅದು ವರ್ತಿದೆ, ಸ್ವಲ್ಪ ನೋಡ್ಬೋದು. ಬಟ್ ನೀರು ಕಡಿಮೆ, ತುಂಬ ಕಡಿಮೆ ಇದೆ ನೀರು. ನೀವು ಬಂದು ಅದಕ್ಕೆ ಸೀಸನಿಗೆ ತಕ್ಕಂತೆ ಬಂದರೆ ಚೆನ್ನಾಗಿರುತ್ತೆ. ನನಗೆ ಅನ್ನಿಸ್ತಾ ರೈನಿ ಸೀಸನಿಗೆ ನೀರು ಜಾಸ್ತಿ ನೋಡ್ಬೋದು, ಮಳೆಗಾಲದಾಗೆ ಜಾಸ್ತಿ ನೋಡ್ಬೋದು ನೀರು. ಬಟ್ ಓಕೆ, ಒಂದು ಈವ್ನಿಂಗ್ ಟೈಮ್ ಫ್ರೀ ಆಗಿದ್ದರೆ ಬಂದು ಪ್ಲೆಸೆಂಟಾಗಿ ಒಂದು 100 ನೇಪಾಳಿ ರುಪೀಸ್ ಖರ್ಚು ಮಾಡ್ಕೊಂಡು ಬರೋಂಗಿರುತ್ತೆ ಅಷ್ಟೇ. ಬಂದು ಇಲ್ಲಿ ಮೇಲೆ ಒಂದು ಪಾರ್ಕ್ ಟೈಪ್ ಮಾಡಿದ್ದಾರೆ, ಕುತ್ಕೊಂಡು ಒಂದು ಸ್ವಲ್ಪ ಫ್ಯಾಮಿಲಿ ಜೊತೆ ಬಂದರೆ ಟೈಮ್ ಸ್ಪೆಂಡ್ ಮಾಡೋಕೆ ಚೆನ್ನಾಗಿದೆ ಅಷ್ಟೇ. ಇದು ಬಿಟ್ಟರೆ ಏನು ಇಲ್ಲ ಇಲ್ಲಿ. ಸೇಮ್ ನನಗೆ ಇದು ನೋಡಿದ ತಕ್ಷಣ ಹೆಂಗೆ ಅನ್ನಿಸ್ತು ಅಂದರೆ, ನಾವು ಬಂದು ಮೇಘಾಲಯದಾಗ ನೋಡ್ತೀವಿ ಗೊತ್ತಾ, ಫಾಲ್ಸ್ ಸೇಮ್ ಅದೇ ಥರನೇ ಇದೆ. ತೋರಿಸ್ತೀನಿ ನೋಡಿ, ಇಲ್ಲಿಂದ ಫಾಲ್ಸ್ ಕಾಣುತ್ತೆ. ಕಾಣಿಸ್ತಾ ಇದೆಯಾ? ಅಲ್ಲಿ ನೀರು ಇದೆ ನೋಡಿ, ಅದೇ ಫಾಲ್ಸ್. ಏನಕ್ಕೆ ಒಂದು ಫೇಮಸ್ ಅಂದರೆ ಮಳೆಗಾಲದಾಗ ಚೆನ್ನಾಗಿ ಫೇಮಸ್ಸು, ಆ್ಯಂಡ್ ಬಂದು ಗ್ರೀನರಿ. ಈ ಈ ಬೆಟ್ಟದಾಗೆ ಪಕ್ಕಪಕ್ಕದಾಗೇನೆ ಎಲ್ಲನೂ ಈ ಪಾಚಿ ಕಟ್ಟೈತೆ, ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಬಂದು ಎಲ್ಲೂ ನಮ್ಮ ನಾರ್ತ್ ಸೌತ್ ಇಂಡಿಯಾದಲ್ಲಿ ಎಲ್ಲೂ ನೋಡೋಕ್ಕಲ್ಲ, ನಾರ್ತ್ ಇಂಡಿಯಾದಲ್ಲೂ ನೋಡೋಕ್ಕಲ್ಲ. ನನಗೆ ಅನಿಸ್ದಂಗೆ ಮೇಘಾಲಯ ಸೈಡ್ ಮಾತ್ರ ಇದೇ ಥರ ಕಟಿಂಗ್ಸ್ ನೋಡ್ತೀವಿ ಫಾಲ್ಸಲ್ಲಿ. ಇಲ್ಲಿಂದ ಗೋಪುರದಲ್ಲಿ ಕಾಣಿಸುತ್ತಾ ಇಲ್ಲ ಅಂತ ಗೊತ್ತಿಲ್ಲ, ನೋಡ್ತಿದ್ದೀರಲ್ಲ. ಆದರೆ ತುಂಬ ಆಳ ಇದೆ, ನೀರು ಕಡಿಮೆ ಅಷ್ಟೇ. ನೋಡ್ರಿ, ಇನ್ನೊಂದು ವ್ಯೂ ತೋರಿಸ್ತೀನಿ. ಅಲ್ಲಿಂದ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಇಲ್ಲಿಂದ ಕಾಣಿಸುತ್ತೆ ನೋಡಿ. ಕಾಣಿಸ್ತಾ ಇದೆಯಾ? ಇದು ನಾನು ಬೇಕಾದ್ರೆ ನಾನು ಜೂಮ್ ಮಾಡಿ ಹಾಕ್ತೀನಿ, ತಲೆ ಕೆಡಿಸ್ಕೊಂಬಿಡಿ. ನೋಡೋಕ್ಕೆ ಚೆನ್ನಾಗಿದೆ, ಅದ್ಭುತವಾಗಿದೆ. ಬಟ್ ಏನೊಂದು ಲಾಜಿಕ್ ಅಂದರೆ, ಹಾಗೆ ಈ ಕಡೆ ನಾನು ನಿಂತಿರೋ ಕೆಳಗೆ ಗುಹೆ ಇದೆ, ಇಲ್ಲಿ ನೋಡಿದ್ರೆ ಈ ಕಡೆ ಫುಲ್ಲು ಬಿಲ್ಡಿಂಗ್ಸ್ ಇದೆ ಮೇಲೆ, ಅದೇ ಒಂದು ಆಶ್ಚರ್ಯ. ಕೆಳಗೆ ನೋಡಿದ್ರೆ ಫುಲ್ಲು ಒಂದು ದೊಡ್ಡ ಗುಹೆ. ಓಕೆ, ಇದು ನಿನ್ನೇನು ನೋಡಾಯಿತು, ಇಲ್ಲಿಂದ ಹೊರಗೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲೊಂದು ಶಿವಲಿಂಗ ಐತೆ ನೋಡಿ. ಇದೇ ಕೇವು, ಅವಾಗಲೇ ಹೋಗಿದ್ವಲ್ಲ ಅದೇ ಕೇವ್ ಇದು. ಹಾಗೆ ಈ ಕಡೆ ಬಂದರೆ ಶಿವಲಿಂಗ ಇದೆ. ಇಲ್ಲಿ ಬರೀ ಫೋಟೋ ತಗೊಂಡು 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 ಗ್ಯಾಪೇ ಕೊಡೋದು ಗುರು, ಫೋಟೋ ತೆಗಿತಾ ಇದ್ದಾರೆ. ಏ ಕರೆಕ್ಟಾಗಿ ಕೂತ್ಕೊಳ್ರು. ಓಕೆ, ಹೊರಗೆ ಹೋಗೋಣ.
ಡೇವಿಸ್ ಫಾಲ್ಸ್ ಇಂದ ಬಂದು ಶ್ರೀಚಂದ್ ಚೌಕ್ ಅಂತ ಬಂದೆ. ಅಲ್ಲಿಂದ ಇವಾಗ ಮತ್ತೆ ಮಹೇಂದ್ರ ಕೇವ್ ಅಂತ ಒಂದಿದೆ, ಮಹೇಂದ್ರ ಪೂಲ್ ಅಂತಾರೆ ಇಲ್ಲಿ. ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಅರೌಂಡ್ ಹೋದಾಗ 25 ತಗೊಂಡ್ರು ಶ್ರೀಚಂದ್ ಚೌಕಿಂದ ಹಿಡಿದು ಡೇವಿಸ್ ಫಾಲ್ಸ್ಗೆ. ರಿಟರ್ನ್ ಬಂದಾಗ 30 ರುಪೀಸ್ ತೊಗೊಂಡಿದ್ದಾರೆ. ಇವಾಗ ಇಲ್ಲಿಂದ ಮಹೇಂದ್ರ ಕೇವ್ ಹೋಗ್ತಾ ಇದ್ದೀನಿ, ನೋಡೋಣ ಅದು ಹೇಗಿರುತ್ತೆ ಅಂತ. ತುಂಬ ಶೆಕೆ, ಬ್ಲ್ಯಾಕ್ ಟೀ ಶರ್ಟ್ ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ, ತುಂಬ ಶೆಕೆ ಆಗ್ತದೆ. ಅಲ್ಲೋಗಿ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಎಲ್ಲಿದ್ದೀನಿ ಅಂದರೆ ಮಹೇಂದ್ರ ಕೇವ್ ಹತ್ರ ಇದ್ದೀನಿ. ಅರೌಂಡ್ ಪೃಥ್ವಿ ಚೌಕ್ ಅವರ ಶಿರಂಜ್ ಚೌಕ, ಅದೇನ ಶಿರಂಜಿ ಚೌಕ ಯಾವುದೋ ಒಂದು ಇದೆಯಲ್ಲ, ಅಲ್ಲಿಂದ ಅರೌಂಡ್ 30+25 ಒಂದು 50 ನೇಪಾಳಿ ರುಪಿ ಆಗುತ್ತೆ. ಇಲ್ಲಿಂದ ಹೋಗೋಣ ಮಹೇಂದ್ರ ಕೇವ್ ಇದೇ ಹೇಗಿದೆ ಅಂತ ನೋಡೋಣ. ಕಾಣಿಸ್ತಾ ಇದೆಯಾ, ಇದೇ ಆ ಕೇವ್ ಎಂಟ್ರೆನ್ಸ್ ನೋಡಿ, ಮಹೇಂದ್ರ ಕೇವ್ ಎಂಟ್ರೆನ್ಸ್. ಡೈರೆಕ್ಟ್ ಇಲ್ಲಿವರೆಗೂ ಬರುತ್ತೆ ಲೋಕಲ್ ಬಸ್ಸಸ್, ಏನು ಪ್ರಾಬ್ಲಮ್ ಇರೋಲ್ಲ. ನಮಗೆ ಬಂದು ಸಾರ್ಕ್ ಟೂರಿಸ್ಟ್ 80 ರುಪೀಸ್ ತೊಗೊಳ್ತಾರೆ, ಫಾರಿನ್ಗೆ 150, ನೇಪಾಳಿಯವರಿಗೆ 50 ರುಪೀಸ್ ಅಷ್ಟೇ. ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ನೋಡಿ ಟಿಕೆಟ್, ಇದು ಟಿಕೆಟ್ 80 ನೇಪಾಳಿ ರುಪೀಸ್ ತೊಗೊಳ್ತಾ ಇದ್ದಾರೆ. ಮಹೇಂದ್ರ ಕೇವ್ ಎಂಟ್ರೆನ್ಸ್ ಟಿಕೆಟ್ ಇದು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ ವೇ ಟು ಕೇವ್. ಹಿಂಗೆ ಹೋಗಬೇಕು, ಮಳೆ ಬೇರೆ ಉದುರ್ತಾ ಇದೆ, ಸಾಕ್ಸ್ ಬೇರೆ ನಂದ ಬಿಟ್ಟಿದೆ, ಶೂ ಸ್ಮೆಲ್ ಬರುತ್ತೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಎಲ್ಲಾದರೂ ಸಾಕ್ಸ್ ಚೇಂಜ್ ಮಾಡಬೇಕು ನಾನು. ಚೆನ್ನಾಗಿದೆ ಇಲ್ಲಿ ನೋಡಿ, ಪಕ್ಕದಾಗೆ ಬೆಟ್ಟ ಇದೆ, ತುಂಬ ಚೆನ್ನಾಗಿದೆ ಇಲ್ಲಿ. ನೋಡೋಣ ಕೇವ್ ಹೇಗಿದೆ, ಮೇಯ್ನ್ ಪಾರ್ಟ್ ಹೇಗಿದೆ ಅಂತ ನೋಡಬೇಕು. ಫುಲ್ಲು ಏನೋ ಮಹೇಂದ್ರ ಕೇವ್ ಇಲ್ಲಿದೆ ಅಂದರೆ ಫುಲ್ ಯಾವುದೋ ಒಂದು ಫಾರೆಸ್ಟ್ ಝೋನ್ ಆಗಿದೆ ಅಂತ ಅನಿಸುತ್ತೆ. ನೋಡಿ ಪಕ್ಕದಾಗೆ ಫುಲ್ ಮರಗಳಿದ್ದಾವೆ, ವೈಬ್ ಚೆನ್ನಾಗಿದೆ. ಆ ಡೇವಿಸ್ ಫಾಲ್ಸು ಮತ್ತು ಆ ಕೇವ್ಕ್ಕಿಂತ ಇದು ಮೇ ಬಿ ಚೆನ್ನಾಗಿರ್ಬೋದು. ಓಹ್ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು, ಇಲ್ಲಿ ತೋರ್ಸೋಣ ಒಂದು ನಿಮಿಷ ಇರಿ, ತೋರಿಸಿ. ಕ್ರೌಡ್ ತುಂಬ ಇದೆ ಇಲ್ಲಿ ನೋಡಿ, ಇದ್ರೊಳಗೆ ಹೋಗ್ಬೇಕು. ವಾವ್ ಮಸ್ತಾಗಿದೆ. ಹೋಗ್ರಪ್ಪ, ಹೋಗೋದೇ ಕಷ್ಟ ಆಗಿತ್ತು ಗುರು ಇಲ್ಲಿ. ಇವರು ಏನು ಹೇಳೋದು, ಇವ್ರಿಗೆ ಸೈಡಿಗೂ ಬರಲ್ಲ. ಶಿವ ನೋಡಿ ಇಲ್ಲೇನೋ ಹಿಂದಿಯಲ್ಲಿ ಹಾಕಿದ್ದಾರೆ, ನನಗಂತೂ ದೇವರನ್ನ ಅರ್ಥ ಆಗ್ತಾ ಇಲ್ಲ. ಹೀಗಿದೆ ನೋಡಿ, ಒಂದು ತಮ್ಮನೇಲಿಗೆ ಒಂದು ಫೋಟೋ ತಗೊಂಬಿಡೋಣ. ತಮ್ಮನೇಲಿಗೆ ಫ್ಯಾನಾಗೆ ಫೋಟೋ ತಗೊಂಡಾಯ್ತು ವಿಡಿಯೋದಲ್ಲೇ, ಅದನ್ನು ತಮ್ಮನೇಲಿ ಹಾಕ್ಬಿಡ್ತೀನಿ ಇಲ್ಲಿ ನೋಡಿ. ಒಳಗಿದ್ದೀನಿ ಕೇವ್ ಒಳಗೆ ಆಲ್ರೆಡಿ. ಇಲ್ಲಿ ಫುಲ್ಲು ಫುಲ್ಲು ಕೋಲ್ಡ್ ಇದೆ ಇಲ್ಲಿ ಮಾತ್ರ. ನಡಿಯಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟೇ ಇದೆ ನೋಡಿ, ಕರೆಕ್ಟಾಗಿ ನಡಿಬೋದು. ಇಲ್ಲಿ ಯಾವುದೋ ದೇವರೊಂದಿದೆ, ಈಗ ಇಲ್ಲಿಂದನೇ ಬಂದಿದ್ದು. ಹಾಗೆ ಇವಾಗ ಈ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಈ ಕಡೆ ಯಾವುದೋ ಒಂದು ದಾರಿ ಹೋಗ್ತಾ ಇದೆ. ಹಾಯ್, ಈ ಕಡೆ ಒಂದು ಯಾವುದೋ ದಾರಿ ಹೋಗ್ತಾ ಇದೆ, ಬಟ್ ಒಳಗೊರೆಗೆ ಹೋಗಕ್ಕಾಗಲ್ಲ ಅನ್ಸುತ್ತೆ. ಇದೇ ಲಾಸ್ಟ್, ಅವ ಅಣ್ಣ ನಿಂತಿದ್ರು ಅದೇ ಲಾಸ್ಟ್. ಈ ಕಡೆ ಹೋಗೋಣ, ಈ ಕಡೆ ದಾರಿ ಇದೆ. ನಿಮಗೇನಾದರೂ ಕಾಣಿಸ್ತಾ ಇದೆಯಾ, ಏನು ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ನಾನು ಸ್ವಲ್ಪ ಟಾರ್ಚ್ ಹಾಕ್ತೀನಿ.
ಯಾವ ಫುಲ್ ಗವಿ ಒಳಗೆ ಹೋಗ್ತಾ ಇದೀವಿ ಗುರು. ಹೋಗ್ತಾನೆ ಇದೆ. ಇಲ್ಲಿಂದ ಬಂದ್ವಿ ಇವಾಗ, ಈಗ ಬರ್ತಾ ಇದೆ ನೋಡಿ, ಹಿಂಗೆ ಬಂದ್ವಿ. ಇವಾಗ ಹಿಂಗೆ ಹೋಗ್ಬಿಟ್ಟು ಎಲ್ಲ ಹೋಗ್ತಾ ಇದೆ, ನೋಡೋಣ. ವೇರಿಯೇಷನ್ ಆಗ್ತಾನೆ ಇದೆ, ತುಂಬ ಪಾತ್ಗಳು ಇದಾವೆ, ಬಟ್ ಮೇನ್ ಪಾತಿಗೆ ಮಾತ್ರ ಲೈಟ್ ಹಾಕಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲೆಲ್ಲ ಸುಮ್ಮನೆ ಕಲ್ಲು ಜೋಡಿಸಿದ್ದಾರೆ, ಚೆನ್ನಾಗಿದೆ ನೋಡೋಕೆ, ಚೆನ್ನಾಗಿದೆ ಅನಿಸ್ತಿದೆ. ಸುಮ್ಮನೆ ಕಲ್ಲು ಜೋಡಿಸಿರೋದು ಇದು. ಇದೇ ಅನ್ಸುತ್ತೆ ಫೈನಲ್. ಐ ಆಮ್ ವ್ಲಾಗಿಂಗ್, ಇಟ್ಸ್ ಓಕೆ. ಇಲ್ಲಿ ನೋಡಿ, ಇಲ್ಲಿ ದೇವರಿದೆ. ಶಿವಲಿಂಗನ ಓಕೆ. ಇಲ್ಲಿಂದ ಇನ್ನ ಮೇಲ್ ಹೋಗ್ತಾ ಇದೆ ಕೇವ್, ಬಟ್ ಇಲ್ಲೊಂದು ದೇವರಿದೆ ನೋಡಿ. ಇದು ಬಂದು ಶಿವಾನೆ ನೋಡಿ. ಈ ಕಡೆ ಒಂದು ಕೇವ್ ಹೋಗ್ತಾ ಇದೆ. ಚೆನ್ನಾಗಿದೆ, ಬಟ್ ಕೇವ್ಸ್ ತುಂಬ ಇದಾವೆ, ಇಡನ್ ಕೇವ್ಸ್ ತುಂಬ ಇದಾವಂತ ಇಲ್ಲಿ. ಬಟ್ ಅದರಲ್ಲಿ ಹೋಗೋಕ್ಕಾಗಲ್ಲ ಮನುಷ್ಯರು, ಬಟ್ ಅದು ಏನಂಗೆ ಮಾಡಿದ್ರು ಅಂತಲೂ ಗೊತ್ತಿಲ್ಲ. ಒಂದು ಕಾಲ್ದಾಗ ಹೋಗ್ತಾ ಇದ್ರು ಅನ್ಸುತ್ತೆ, ಇವಾಗ ಅದೆಲ್ಲ ಇದಾಗಿರ್ಬೋದು. ಇಲ್ಲಿ ನೋಡಿ, ಇಲ್ಲೊಂದಿದೆ. ಇಲ್ಲಿ ನೋಡಿ, ಇಲ್ಲೊಂದು ಸಣ್ಣದೊಂದು ಹೋಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಬಟ್ ಇದು ಒಳಗೆ ಹೋದ್ರೆ ಕಷ್ಟನೇ ಮತ್ತೆ ಹೊರಗೆ ಬರೋದು. ಹಾಗೆ ಈ ಕಡೆ ಬಂದ್ರೆ ಇಲ್ಲೊಂದಿದೆ, ಈ ಕಡೆ ಎರಡಿದೆ. ಕಾಲ್ ಬರ್ ಜಾತ್ರೆ ಗುರು ಇಲ್ಲಿ ಮೇಲೆ ನೋಡಿ ನೀರು. ನೀರು ಸೋರ್ತಾನೆ ಇದೆ ಗುರು, ಇಲ್ಲೆಲ್ಲ ತಣ್ಣಗಿದೆ. ಆದರೆ ಒಳಗೆ ಹೊರಗೂ ಅಷ್ಟು ಇರಲಿಲ್ಲ, ಒಳಗೆ ತುಂಬ ತಣ್ಣಗಿದೆ. ಈ ಕಡೆ ತೋರಿಸಂದ್ರೆ ಫುಲ್ಲು ಕತ್ತು. ಈ ಕಡೆ ಯಾವುದೋ ಒಂದು ದಾರಿ ಹೋಗ್ತಾ ಇದೆ, ಬಟ್ ಗೋಪುರದಲ್ಲಿ ಕಾಣಿಸಲ್ಲ. ಇಲ್ಲಿ ಬಂದು ದೇವರ ಮೂರ್ತಿಗಳು ಬಂದು ತುಂಬ ಕೇವ್ಸ್ ಒಳಗಿದ್ದಾವೆ, ಗುಹೆ ಒಳಗೆ ಮ್ಯಾಕ್ಸಿಮಮ್ ಹಾಗೆ ಇರೋದು. ಅಲ್ಲೂ ನೋಡಿದ್ರೆ ಶಿವಲಿಂಗ ಮೂರ್ತಿ ಇತ್ತು, ಇಲ್ಲೂ ಅದೇ ಮೂರ್ತಿನೇ. ಇದು ಎಂಟ್ರೆನ್ಸ್ ಎಕ್ಸಿಟು ಅದೇ. ಓಕೆ ಹೋಗೋಣ. ಪೊಕರ ಅಂತ ಬಂದರೆ ಒಂದ್ಸರಿ ವಿಸಿಟ್ ಮಾಡಿ ಅಷ್ಟೆ, ಹೇಳ್ಕೊಳೋ ಅಷ್ಟೆಲ್ಲ ಏನಿರಲ್ಲ. ಬಂದಿರೋಕ್ಕೆ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿದೆ ನೋಡ್ಬೋದು. ಮಳೆ ಬೇರೆ ಬರ್ತಾ ಇದೆ. ಈ ಬ್ಯಾಗ್ ಹಾಕೊಂಡು ಹತ್ತಕ್ಕೆ ಆಗ್ತಾ ಇಲ್ಲ ಗುರು ನನಗೆ, ಕಾಲೆಲ್ಲ ನೋವು ಬಂದ್ಬಿಡ್ತು ನನಗೆ. ಮಹೇಂದ್ರ ಕೇವ್ಸು ನೋಡಾಯಿತು. ಇವಾಗ ಇಲ್ಲಿಂದ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ ಪೃಥ್ವಿ ಚೌಕ್ಗೆ. ಮಧ್ಯಕ್ಕೆ ಸೇತಿ ರಿವರ್ ಗೌರ್ಗೆ ಅಂತ ಏನೋ ಒಂದಿದೆ, ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಮಳೆ ಬೇರೆ ಬರ್ತಾ ಇದೆ, ಕಾಣಿಸ್ತಾ ಇದೆ ಮುಂದೆ ನೋಡಿ. ಮುಂದೆ ನೋಡಿ ಫುಲ್ಲು ಫಾಗು, ಮಳೆ ಬಂದರೂ ಫಾಗು ಇಲ್ಲಾಂದರೂ ಫಾಗು. ಮಸ್ತಾಗಿದೆ ಲೊಕೇಶನ್ ಮಾತ್ರ. ಇನ್ನು ವಿಂಟರ್ ಟೈಮಲ್ಲಿ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನು ನೋಡಿ ಇಲ್ಲಿಂದ ಹಾಗೆ ಗ್ರೀನರಿ ಫುಲ್ಲು. ಆಲ್ರೆಡಿ ಬಸ್ಸಲ್ಲಿ ಹತ್ತು ಕುತ್ಕೊಂಬಿಟ್ಟೆ ನಾನು. ಇಲ್ಲಿ ನೋಡಿದ್ರೆ ಯಾರು ಇಲ್ಲ, ನಾನೇ ರಾಜ ಇದ್ದಂಗೆ ಒಬ್ಬನೇ ಇದ್ದೀನಿ. ಡ್ರೈವರೇ ಹೊರಗೆ ಹೋಗೇನು ಪಾಪ.
ಇನ್ನು ಎಷ್ಟೊತ್ತಿಗೆ ತೆಗಿತಾನೋ ವಾಪಸ್ ಅಂತನೋ ಗೊತ್ತಿಲ್ಲ, ನೋಡೋಣ. ಇನ್ನು ಟೈಮ್ ಇದೆ, ನನಗೇನು ಟೆನ್ಷನ್ ಇಲ್ಲ. ನನಗೆ 8 ಗಂಟೆಗೆ ಪೊಕಾರಾಯಿಂದ ಸೊನೋಲಿಗೆ ಬಸ್ ಇರೋದು. ಸೊನೋಲಿ ಹೋಗ್ಬಿಟ್ಟು ನಾಳೆ ಪ್ಲ್ಯಾನ್ ಮಾಡಬೇಕು. 5 ಗಂಟೆಗೆ ಹೋಗ್ತಾನೆ ಸೊನೋಲಿಗೆ. 5 ಗಂಟೆಗೆ ಹೋಗಿ ಏನು ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಲುಂಬಿಣಿಗೆ ಹೋಗ್ಬೇಕು. ಲುಂಬಿಣಿಗೆ ಹೋಗ್ಬಿಟ್ಟು ಲುಂಬಿಣಿ ಬುದ್ಧ ಹುಟ್ಟಿದ ಊರು, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋಣ. 5 ಗಂಟೆಗೆ ಹೋಗಿ ಅಲ್ಲಿ ಎಲ್ಲಿ ಕುತ್ಕೊಬೇಕಂತಲೂ ಗೊತ್ತಾಗ್ತಿಲ್ಲ ನನಗಂತೂ. ಪೊಕರದಲ್ಲಿ ಹೆಂಗೋ ಲೇಕ್ ಇತ್ತು, ಲೇಕಲ್ಲಿ ಒಂದು 3 ಅವರ್ಸ್ ಕುತ್ಕೊಂಡೆ, ಎಂಜಾಯ್ ಮಾಡಿದೆ. 3 ಅವರ್ಸ್ ಕುತ್ಕೊಂಡೆ ಅಂತಲ್ಲ, ಎಂಜಾಯ್ ಮಾಡಿದೆ. ಬಟ್ ಲುಂಬಿಣಿ ಹತ್ರ ಏನಿದೆ ಅಂತ ಗೊತ್ತಿಲ್ಲ, ಬಸ್ ಇದೆಯೋ ಇಲ್ಲ ಅಂತಲೂ ಗೊತ್ತಿಲ್ಲ. ಅಷ್ಟು ಜಲ್ದಿ ನೋಡೋಣ. ಬರೋದೇ ಬಂದಿದ್ದೀವಿ, ಎಲ್ಲನೂ ನೋಡಬೇಕು. ಬಜೆಟಾಗಿ ಎಷ್ಟು ಮುಗ್ಸೋಕ್ಕಾಗುತ್ತೆ ಅಷ್ಟು ಮುಗ್ಸೋಣ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಒಂದು ನಿಮಿಷ, ನಾನು ಇಲ್ಲಿವರೆಗೂ ನನಗೆ ಎಷ್ಟಾಗಿದೆ ಗೊತ್ತಿರ ಬಜೆಟ್? ಸ್ವಲ್ಪ ಜಾಸ್ತಿನೇ ಆಗಿದೆ. ನಾನೊಂದು 7-7.5 ವರ್ಷವರೆಗೆ ಮುಗ್ಸೋಣ ಅಂತಿದ್ದೆ. ಬಟ್ ಏನಕ್ಕೆ ಜಾಸ್ತಿ ಆಯಿತು ಅಂದರೆ ಪೊಕಾರ ಪ್ಲ್ಯಾನ್ ಮಾಡಿದ್ದಕ್ಕೆ ಜಾಸ್ತಿ ಆಯಿತು ನನಗೆ. ಪೊಕ್ಕ ಇವಾಗ ಕಟ್ಮಾಡಿಂದ ಪೊಕಾರ ಬಂದಿದ್ದು 500 ರೂಪಾಯಿ ಬಸ್ ಚಾರ್ಜ್ ಆಯಿತು, ಮತ್ತು ಇಲ್ಲಿಂದ ಮತ್ತೆ ಸೊನೋಲಿ ಹೋಗೋದು ನನಗೆ ಒಂದು ಇಂಡಿಯನ್ ಕರೆನ್ಸಿಗೆ 500 ರೂಪಾಯಿ ಆಗುತ್ತೆ. 1000 ರೂಪಾಯಿ ಇಲ್ಲೇ ಬಸ್ ಚಾರ್ಜ್ ಹೋಗ್ತಾ ಇದೆ. ನೀವು ಕಟ್ಮಾಡಿಂದ ಡೈರೆಕ್ಟ್ ಸೊನೋಲಿ ಹೋಗ್ಬಿಟ್ರೆ ನಿಮಗೆ 500 ರೂಪಾಯಿಗೆ ಮುಗಿದೋಗುತ್ತೆ ಇಂಡಿಯನ್ ಕರೆನ್ಸಿಗೆ. ನನಗೆ ಇಲ್ಲಿ ಡಬಲ್ ಆಗ್ತಾಯಿದೆ, ಅದಕ್ಕೋಸ್ಕರ ಬಜೆಟ್ ಜಾಸ್ತಿ ಆಗ್ತಾಯಿದೆ. ಇವಾಗ ಅರೌಂಡ್ ನನಗೆ 7500 ರೂಪಾಯಿ ಆಗಿದೆ ಆಲ್ರೆಡಿ. ಇಲ್ಲಿಂದ ಇನ್ನು ಬಸ್ ಚಾರ್ಜ್ ನಾನು ಕೊಡಬೇಕು ಅರೌಂಡ್ 500, ಮತ್ತು ಅಲ್ಲಿ ಲುಂಬಿಣಿ ಹತ್ರ ನಾನು ಸ್ವಲ್ಪ ತಿರುಗಾಡಬೇಕು. ಇಲ್ಲಿ ಮತ್ತು ನೈಟ್ ಊಟ ಇನ್ನೂ ಇದೆ, ಇನ್ನು ಒಂದು ಲೆವೆಲಿಗೆ ಹೋಗುತ್ತೆ ಬಜೆಟು. ಒಂದು ನನಗೆ ಅನ್ನಿಸ್ದಂಗೆ ಕಡಿಮೆನೆ, ತುಂಬ ಅಂದರೆ ತುಂಬ ಕಡಿಮೆ. ನನಗೆ ಅನ್ನಿಸ್ದಂಗೆ ಮ್ಯಾಕ್ಸಿಮಮ್ ನಾನು ಮೇನ್ ಪ್ಲೇಸಸ್ ಎಲ್ಲನೂ ಕವರ್ ಮಾಡಿಬಿಟ್ಟಿದ್ದೀನಿ. ಕಠ್ಮಂಡು ಕವರ್ ಮಾಡಾಯಿತು, ಭಕ್ತಪುರ್ ಕವರ್ ಮಾಡಾಯಿತು, ನಾಗರ್ಕೋಟ್ ಕವರ್ ಮಾಡಾಯಿತು, ಅದಾದಮೇಲೆ ಇಲ್ಲಿ ಪೊಕಾರ ಫುಲ್ ಕವರ್ ಮಾಡಾಯಿತು, ನಾಳೆ ಲುಂಬಿಣಿ ಕವರ್ ಮಾಡ್ತಾ ಇದ್ದೀವಿ. ಸಾಕಲ್ಲ, 6 ಪ್ಲೇಸ್ ಒಂದು 8000ಕ್ಕೆ ನೀವು 6 ಪ್ಲೇಸ್ ಮೇನ್ ಸಿಟಿ ಪ್ಲೇಸಸ್ ಎಲ್ಲನೂ ಕವರ್ ಮಾಡ್ತೀನಿ ಅಂದರೆ ಬೇಕಾದಷ್ಟಾಯಿತು. ಒಂದೇ ಒಂದು ಪ್ಲೇಸ್ ಮಿಸ್ ಮಾಡಿದ್ವಿ, ಮನಕಮ್ಮ ಮಿಸ್ ಮಾಡಿದ್ವಿ, ಅದಾದಮೇಲೆ ಚಂದ್ರಗಿ, ಅದು ಬಂದು ಹಿಲ್ ಸ್ಟೇಷನ್ಸ್ ಎರಡು. ಅದಕ್ಕೆ ಹೋಗ್ಬೇಕಂದ್ರೆ ಕೇಬಲ್ ಕಾರ್ ಇದಾವೆ, ಕೇಬಲ್ ಕಾರಿಗೆ ಅಮೌಂಟ್ ಜಾಸ್ತಿ ಆಗುತ್ತೆ, ಅದು ಎರಡು ಮಾತ್ರ ಮಿಸ್ ಮಾಡೀನಿ. ಆ್ಯಂಡ್ ಪೊಕಾರದಲ್ಲಿ ಒಂದು ಲೇಕ್ ಇತ್ತಲ್ಲೋ, ಲೇಕಲ್ಲಿ ಒಂದು ತಾಲ್ ಬರಾಯಿ ಒಂದು ಟೆಂಪಲ್ ಏನೋ ಇದೆ, ಅದು ಹೆಸರು ಕರೆಕ್ಟಾಗಿ ಪ್ರೊನೌನ್ಸೇ ಮಾಡೋದೋ ಇಲ್ಲೋ ಗೊತ್ತಿಲ್ಲ. ಅಲ್ಲೊಂದು ಟೆಂಪಲ್ ಇದೆ, ಅಲ್ಲಿ ಬೋಟಲ್ಲಿ ಹೋಗ್ಬೇಕಿತ್ತು. ಬಟ್ ಅದನ್ನು ನಾನು ಸ್ವಲ್ಪ ಬಡ್ಜೆಟ್ ಇರಲಿಲ್ಲ, ನಿಜ ಹೇಳ್ಬೇಕಂದ್ರೆ ಬಡ್ಜೆಟ್ ಇರಲಿಲ್ಲ, ಕಡಿಮೆ ಇತ್ತು. ನೇಪಾಳಿ ರೂಪಿ ಕಡಿಮೆ ಇತ್ತು, ಇಂಡಿಯನ್ ರೂಪಿ ಇದೆ, ಬಟ್ ಟ್ರಾನ್ಸಾಕ್ಷನ್ ಮಾಡೋಕೆ ನನ್ನ ಹತ್ರ ATM ಇಲ್ಲ, ಇಂಡಿಯಾಗೆ ಹೋಗ್ಬೇಕು. ಹಾಗಿದ್ದಾಗ ನಾನು ಸರಿ ಬೇಡ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿ ನೆಕ್ಸ್ಟ್ ಟೈಮ್ ಹೆಂಗೂ ಬರ್ತೀನಿ, ನವಂಬರ್ ಬರ್ತೀನಲ್ಲ ಅವಾಗ ನೋಡ್ಕೊಳ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಆ್ಯಂಡ್ ತಮಿಳ್ನಾಡಿಂದ ಬಂದಿದ್ರಲ್ಲ ಒಬ್ಬರು ಕಪಲ್ಸ್, ಅವ್ರ ಹತ್ರ ನಾನು ಗೂಗಲ್ ಪೇಯಲ್ಲಿ ಸಾರಿ ಫೋನ್ಪೇಲಿ ನಾನು ಟ್ರಾನ್ಸಾಕ್ಷನ್ ಮಾಡಿದೆ. ಫೋನ್ಪೇ ಅವ್ರದ್ದು, ಫೋನ್ಪೇ ನನ್ನದು, ಫೋನ್ಪೇ ಇಂಡಿಯನ್ ಫೋನ್ಪೇ, ಇಲ್ಲೂ ಫೋನ್ಪೇ ಇದೆ. ಇಲ್ಲಿ ಬಂದು FONE ಫೋನ್ಪೇ, ನಮ್ಮ ಹತ್ರ ಬಂದು ಬೇರೆ ಫೋನ್ಪೇ, PHONE ಫೋನ್ಪೇ, ಇದು ಬೇರೆ ಅದು ಬೇರೆ. ನಾವು ಇಲ್ಲಿ ಯಾವ್ದಾನ ಕೋಡ್ ಬಾರ್ ಕೋಡ್ ನಾವು ಸ್ಕ್ಯಾನ್ ಮಾಡಿದ್ರೆ ವ್ಯಾಲಿಡ್ ಬರ ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ಯಾಕಂದರೆ ನಮ್ಮದು ಇಂಡಿಯನ್ ಬ್ಯಾಂಕ್, ಇಲ್ಲಿರೋ ಬ್ಯಾಂಕ್, ಇಲ್ಲಿ ಯಾರ ಹತ್ರ ಇದೆಯೋ ಬ್ಯಾಂಕ್ ಅವ್ರದ್ದು ಇಲ್ಲಿ ವರ್ಕ್ ಆಗುತ್ತೆ. ಸೇವಾ ಅಂತ ಒಂದು ಫೋನ್ಪೇ ಥರ ಒಂದಿದೆ, ಇನ್ನೊಂದು ಫೋನ್ಪೇ, ಎರಡಿದೆ. ನಮ್ಮದು ಗೂಗಲ್ ಪೇ ಥರನೇ, ಗೂಗಲ್ ಪೇ ಫೋನ್ಪೇ ಅದೇ ಥರ ಹಿಂಗಿದೆ. ನಾನೇನು ಮಾಡ್ಬೇಕಂದೇ ಗೊತ್ತಿಲ್ಲ. ಬಸ್ ಚಾರ್ಜಿಗೆ ಮಾತ್ರ ದುಡ್ಡಿತ್ತು, ಒಂದು ಎಕ್ಸ್ಟ್ರಾ ಒಂದು 250 ನೇಪಾಳಿ ರೂಪೀಸ್ ಇತ್ತು, ಅದೊಂದು 100-150 ರೂಪಾಯಿ ಅಂದ್ಕೊಳ್ಳಿ ಇಂಡಿಯನ್ ರೂಪಿಗೆ, ಅಷ್ಟೇ ಇದ್ದಿದ್ದು. ಸರಿ ನೀನು ಹೋಗೋಣ, ಅದಕ್ಕೆ ಬೋಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿದೆ. ಅದಾದಮೇಲೆ ಮಧ್ಯಾಹ್ನ ಹೆಂಗೋ ದೇವ್ರ ಥರ ಸಿಕ್ಕಿದ್ರು. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ತುಂಬ ಅಂದರೆ ತುಂಬ ಒಳ್ಳೆಯವರು. ಅವರೇ ಡೇವಿಸ್ ಫಾಲ್ಸಿಗೆ ಹೋದಲ್ಲ, 100 ರೂಪೀಸ್ ನೇಪಾಳಿ ರೂಪೀಸಲ್ಲಿ ಟಿಕೆಟ್ ಇತ್ತು ಕೌಂಟರಲ್ಲಿ, ಅವರೇ ಕೊಟ್ಟರು. ನಾನು ಕೊಡೋಕೆ ಹೋದ್ರು ಬೇಡ ಬೇಡ ಅಂದ್ಬಿಟ್ರು. ಥ್ಯಾಂಕ್ ಯು ಸರ್, ನೀವು ನೋಡ್ತಾ ಇರ್ತೀರ ಖಂಡಿತ, ಖಂಡಿತ ನಿಮ್ಗೆ ಪಾತ್ರಿರ್ಪೀಂಗೆ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಕರೇಜ್ ಆ್ಯಂಡ್ ಕೇರ್. ಮತ್ತೇನಂದರೆ ಹಂಗಾಯ್ತು. ಆಮೇಲೆ ಅವ್ರ ಹತ್ರ ನಾನು 500 ರೂಪಾಯಿ ಫೋನ್ಪೇ ಮಾಡಿದೆ, ಅವ್ರು ನನಗೆ 800 ರೂಪಾಯಿ ನೇಪಾಳಿ ರೂಪಿ ಕೊಟ್ಟರು. ಇವಾಗ 500 ರೂಪಾಯಿ ಕೊಟ್ಟರೆ ನನಗೆ 1:6 800 ಕೊಟ್ಟರು, 800 ಇವಾಗ ಎಕ್ಸ್ಟ್ರಾ ಇದೆ, ಟೆನ್ಷನ್ ಇಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಾನು ಲುಂಬಿಣಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಬೋದು ಆ್ಯಂಡ್ ಹೊಟ್ಟೆ ತುಂಬ ತಿನ್ಬೋದು. ಯಾಕಂದರೆ ಫಸ್ಟ್ ಒಂದು 2 ದಿನ ನಾನು ಮಿನಿಮಲ್ ಆಗಿದ್ದೆ ಊಟದಲ್ಲಿ, ಸುಮ್ಮನೆ ನಾರ್ಮಲಾಗಿ ಬಜೆಟಾಗಿ ಎಷ್ಟಾಗುತ್ತೋ ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಇದು ಮಾಡಿದೆ. ನಾಗರ್ಕೋಟಲ್ಲಿ ಮಾತ್ರ ನೇಪಾಳಿ ತಾಲಿ ತಿನ್ನಲೇಬೇಕು ಅಂತ ಹೇಳಿ ತಿಂದೆ, ಅದು ಅರೌಂಡ್ 400 ನೇಪಾಳಿ ತಾಲಿ. ಅಯ್ಯಯ್ಯಪ್ಪ, ಅದೇ ದೊಡ್ಡ ಬಜೆಟ್ ಅದಕ್ಕೆ. ಅದಾದಮೇಲೆ ನಿನ್ನೆ ಪೊಕಾರಕ್ಕೆ ಬರುವಾಗ ಅಲ್ಲಿ ಮಧ್ಯಕ್ಕೆ ಬ್ಲೂ ಅಂತ ಬ್ಲೂ ರೆಸಾರ್ಟ್ ಬ್ಲೂ ರೆಸ್ಟೋರೆಂಟ್ ಯಾವುದೋ ಒಂದು ಇದ್ದಲ್ಲ,
ಅಲ್ಲಿ ಬಂದು 250 ಅನ್ಲಿಮಿಟೆಡ್ ತಾಲಿ ತಿಂದ ಮಸ್ತಿತ್ತು. ನೀವು ಮಿಸ್ ಮಾಡೋಕೆ ಹೋಗ್ಬಿಡ್ರಿ, ಓದ್ ವಿಡಿಯೋದಲ್ಲಿ ಹಾಕಿರ್ತೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಖಂಡಿತ ಹೋಗಿ. ಅಕಸ್ಮಾತ್ ನೀವು ಕಟ್ ಮಾಡಿಬಿಟ್ಟು ಪೋಖರ ಟು ಕಟ್ ಮಾಡಿ ಹೋಗ್ತಾ ಇದ್ರು ಅಂದರೆ ಆ ರೆಸ್ಟೋರೆಂಟಲ್ಲಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಪಕ್ಕದಾಗೇ ಒಂದು ರಿವರ್ ಹೋಗ್ತಾ ಇರುತ್ತೆ, ನೆಕ್ಸ್ಟ್ ಲೆವೆಲ್ ವ್ಯೂಗೆ, ತುಂಬ ಚೆನ್ನಾಗಿದೆ, ಮಿಸ್ ಮಾಡೋಕೆ ಹೋಗ್ಬಿಡಿ. ಅಷ್ಟೇ, ಈ ಬಜೆಟ್ ವಿಡಿಯೋ ಎಲ್ಲ ನಾನು ಬಜೆಟ್ ಬಗ್ಗೆ ಎಲ್ಲನೂ ಬಜೆಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅಲ್ಲಿವರೆಗೂ ವಿಡಿಯೋ ಎಂಜಾಯ್ ಮಾಡಿ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ನಿಮಗೆ ಗೊತ್ತಿರುತ್ತೆ, ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಸಪೋರ್ಟ್ ಮಾಡಿ, ನಿಮ್ಮ ಸಹಾಯ ಇದ್ರೇ ನಾನು ಇನ್ನೂ ಎಲ್ಲಾದರೂ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕಂತ ನನಗೂ ಅನಿಸುತ್ತೆ, ನನಗೂ ಹೋಗೋಕ್ಕೆ ಆಗುತ್ತೆ. ಸ್ವಲ್ಪ ಹೆಲ್ಪ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಹಾಗೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ.